ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಾಗಿರುವಂತಹ ಭ್ರಷ್ಟಾಚಾರದಲ್ಲಿ ಶಾಸಕ ಅಭಯ್ ಪಾಟೀಲ್ ರವರದ್ದು ಕೈವಾಡ ಇದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಇನ್ನು ರಮಾಕಾಂತ್ ಕೊಂಡಸ್ಕರನ್ ಅಂತವರು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಸಾರ್ವಜನಿಕರು ಕೂಡ ನಿನ್ನೆ ಬೀದಿಗಿಳಿದು ಪ್ರತಿಭಟನೆ ಸಹ ಮಾಡಿದ್ರು. ಹೀಗಾಗಿ ಅವರ ವಿರುದ್ಧ ತನಿಖೆಯಾಗಬೇಕು, ಇವರ ಕೈವಾಡ ಇದೆಯಾ ಇಲ್ವಾ ಅನ್ನೋದು ಖಾತ್ರಿಯಾಗಬೇಕು ಅಂತ ಆಗ್ರಹ ಪಡಿಸಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ರಮಾಕಾಂತ್ ನೋಡೋಣ. ನೀವು ನೋಡ್ತಾ ಇದ್ದೀರಿ, ಈ ಬೆಳಗಾಂ ಕಾರ್ಪೊರೇಷನ್ ಒಳಗಡೆ ಭಾಳ ಭ್ರಷ್ಟಾಚಾರವನ್ನು ನಡೀತಾ ಇದೆ. ಯಾರು ಲೋಕಪ್ರತಿನಿಧಿ ದಬ್ಬಾವಂತಿನಲ್ಲಿ ಇಲ್ಲಿ ಜನರದ ಭೂಮಿಯನ್ನು ಕಸ್ಕೊಳ್ತಾ ಇದ್ದಾರೋ, ಇಲ್ಲಿಗಲ್ಲಿ ರೋಡ್ ಮಾಡ್ತಾ ಇದ್ದಾರೋ, ರೋಡ್ ಮಾಡಿದ ನಂತರ ತಮ್ಮ ಸ್ವಾರ್ಥ ಸಲುವಾಗಿ ರೋಡ್ ಮಾಡೋದು, ಆಮೇಲೆ ಅದರ ಪರಿಹಾರವನ್ನು ಕಾರ್ಪೊರೇಷನ್ ಒಳಗಡೆಯಿಂದ ಕೊಡಬೇಕಂತ ಒಂದು ಆದೇಶವನ್ನು ಇಲ್ಲಿ ಅಗತ್ಯ. ಆ ವಿಷಯಕ್ಕೆ ನಾವು ಅದು ವಿರೋಧ ಮಾಡುವ ಸಲುವಾಗಿ ನಾವೇ ಎಲ್ಲ ಜನರು ಇವತ್ತು ಮೋರ್ಚೆ ತೊಗೊಂಡು ಬಂದಿದ್ದೀವಿ. ವಿರುದ್ಧ ಹಂಗಿಲ್ಲ, ಕಾರ್ಪೊರೇಷನ್ ಒಳಗಡೆ ಈಗ 20 ಕೋಟಿ ರೂಪಾಯಿ ಅವರಿಗೆ ಪರಿಹಾರವನ್ನು ಕೊಡಬೇಕಂತ ಒಂದು ಆರ್ಡರ್ವನ್ನು ಆಗಿದೆ. ಅದು ತಪ್ಪದು ಆರ್ಡರ್ವನ್ನು ಅವರು ಮಾಡ್ಯಾರು. ಅದು ಕಾರ್ಪೊರೇಷನ್ಗೆ ಅಧಿಕಾರ ಇಲ್ಲ, ನಗರ ಸೇವಕರಿಗೆ ಅಧಿಕಾರ ಇಲ್ಲ 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಬೇಕಂತ ಅಧಿಕಾರ ಇಲ್ಲ. ಕಾರ್ಪೊರೇಷನ್ಗೆ 2 ಕೋಟಿ ರೂಪಾಯಿ ಕೊಡಬೇಕಂತ ಸುವಿಧಾವನ್ನು ಇದೆ. 5 ಕೋಟಿ ರೂಪಾಯಿ ಕೊಡಬೇಕಾದ್ರೆ ಡಿ ಸಿ ಅವ್ರಿಗೆ ಪವರ್ಸ್ ಇದೆ. 5 ಕೋಟಿ ಮೇಲೆ ಕೊಡಬೇಕಾದ್ರೆ ಸರ್ಕಾರಕ್ಕೆ ಅದು ಪವರ್ಸ್ ಇದೆ. ಆದರೂ ಸಹ ಇಲ್ಲೇ ಇಲ್ಲಿಗಲ್ವಾಗಿ ಯಾರು MLA ಒತ್ತಾಯದಿಂದ ಈಗ ಅಧಿಕಾರ ಒಳಗಡೆ ಕಾರ್ಪೊರೇಷನ್ ಒಳಗಡೆ ಅಧಿಕಾರ ಒಳಗಡೆ ಇದ್ದಿದ್ದಂಥ ನಗರ ಸೇವಕರು 20 ಕೋಟಿ ರೂಪಾಯಿ ಕೊಡಬೇಕಂತ ಒಂದು ಠರಾವನ್ನು ಪಾಸ್ ಮಾಡಿದರೆ ಅದು ಠರಾವ್ ತಪ್ಪಿದೆ. ಆ ಠರಾವ್ ಮಾಡಿದ್ದಕ್ಕೆ ಅದು ಕಾರ್ಪೊರೇಷನ್ ಡಿಸಾಲ್ವ್ ಆಗಬೇಕಂತ ಒಂದು ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ. ಆದ ನಂತರ ಸ್ಮಾರ್ಟ್ ಸಿಟಿ ಒಳಗಡೆ ಎಲ್ಲ ಕೆಲಸವನ್ನು